ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 51. ಮಾನವ ಸ್ವಭಾವದಿಂದ ದೈವಿಕ ಸ್ವಭಾವಕ್ಕೆ ಬದಲಾಗುವ ಹಕ್ಕನ್ನು ವಹಿಸಿಕೊಳ್ಳುವವನು ನಿಜವಾಗಿಯೂ ಧೈರ್ಯಶಾಲಿ. ಆದಾಮನ ಸಂತತಿಯ ಸದಸ್ಯನು ಮತ್ತು ಆತನು ಕಳಕೊಂಡ ಸ್ಥಿತಿಗೆ ಜೊತೆ ವಾರಸುದಾರನಾಗಿ ಕ್ರಿಸ್ತನಲ್ಲಿ ಎಲ್ಲ ಐಶ್ವರ್ಯ ಮಹಿಮೆ ಮತ್ತು ಗೌರವಗಳಿದ್ದವು ಮತ್ತು ಆತನು ದೇವರ ಕರೆಗೆ ಓಗೊಟ್ಟು ನ್ಯಾಯವಾದ ಸ್ಥಿರ ವಾರಸುದಾರನಾದನು. ಈ ಕರೆಯ ಮುಕ್ತಾಯವು ಅಥವಾ ರಕ್ಷಣಾ ದಿನವು ಅಥವಾ ಸ್ವೀಕಾರಾರ್ಹ ಸಮಯವು ಅದು ಪ್ರಾರಂಭವಾದದಕ್ಕಿಂತ ಇನ್ನೂ ಹೆಚ್ಚಾಗಿ ಅನಿಶ್ಚಿತವಾಗಿ ಬರುತ್ತದೆ. ಒಂದು ನಿರ್ಧಾರಿತ ಸಕಾರಾತ್ಮಕವಾದ ಸಂಖ್ಯೆಯ ಜನರು ನೂತನ ಸೃಷ್ಟಿಯಾಗಿ ರಚನೆಗೊಳ್ಳುವಂತೆ ಅಭಿಷೇಕಿಸಲ್ಪಟ್ಟರು. ಈ ಸಂಖ್ಯೆಯು ಪೂರ್ಣಗೊಂಡ ಮೇಲೆ ಸುವಾರ್ಥ ಯುಗದ ಕಾರ್ಯವು ಸಹ ಮುಕ್ತಾಯಗೊಳ್ಳುತ್ತದೆ. ಸಮಂಜಸ ಸಂಖ್ಯೆಯ ಜನರು ಕರೆಯಲ್ಪಟ್ಟ ಕೂಡಲೇ ಕರೆಯು ತಾನೇ ತಾನಾಗಿ ಸ್ಥಗಿತಗೊಳ್ಳುತ್ತದೆ ಎಂದು ನಾವು ಗಮನಿಸಬಹುದು. ಯಾಕೆಂದರೆ ಹಾಗೆ ಕರೆದವರಲ್ಲಿ ಎಷ್ಟು ಜನರು ಅವಿಧೇಯತೆಯಿಂದ ವಿಫಲರಾಗುತ್ತಾರೆಂದು, ತಮ್ಮ ಕರೆ ಮತ್ತು ಆಯ್ಕೆಗಳನ್ನು ಖಚಿತಪಡಿಸಿಕೊಳ್ಳುವುದರಲ್ಲಿ ಸೋತು ಹೋಗುತ್ತಾರೆಂದು ಮತ್ತು ಆ ಸ್ಥಳದಲ್ಲಿ ಬೇರೆಯವರನ್ನು ಭರ್ತಿ ಮಾಡಬೇಕಾಗುವುದೆಂದು ದೇವರಿಗೆ ಮೊದಲೇ ತಿಳಿದಿದ್ದರೂ ಸಹ ತಾನು ಈ ಮೊದಲೇ ನಿರ್ಣಯಿಸಿದ್ದಕ್ಕಿಂತ ಒಂದೇ ಒಂದು ಹೆಚ್ಚಾಗಿ ಕರೆಯುವುದು ದೇವರಿಗೆ ಸಮಂಜಸವಲ್ಲ. ಹೀಗೆ ಅಂಗೀಕರಿಸುವುದು ಒಳ್ಳೆಯದಲ್ಲ ಮತ್ತು ಅದನ್ನು ನೆರವೇರಿಸಲು ಸಹ ಸಾಧ್ಯವಾಗದು. ಸರ್ವಶಕ್ತನು ಒಂದೇ ಒಂದು ಆಹ್ವಾನವನ್ನು ಹೆಚ್ಚಿಸುವುದರ ಮೂಲಕ ತನ್ನ ಸೃಷ್ಟಿಗಳೊಡನೆ ಲಘುವಾಗಿ ವರ್ತಿಸುವುದಿಲ್ಲವೆಂದು ಏಕರೂಪತೆಯು ಹಕ್ಕಿನಿಂದ ಹೇಳುತ್ತೇವೆ. ಈ ಮಿತಿಯುಳ್ಳ ಆಯ್ದ ಸಂಖ್ಯೆಯ ರಾಜವಂಶ ರಾಜ ಯಾಜಕ ವರ್ಗದ ಪ್ರತಿಯೊಬ್ಬರಿಗೂ ಒಂದೊಂದು ಕಿರೀಟವನ್ನು ನೀಡಲಾಗುವುದೆಂದು ಆಲೋಚನೆಯನ್ನು ದೇವರ ವಾಕ್ಯಗಳು ತೋರಿಸುತ್ತವೆ. ಪ್ರತಿಯೊಬ್ಬರೂ ದೇವರ ಕರೆಗೆ ಹೋಗೊಟ್ಟಾಗ ಮತ್ತು ಅದರ ಅಡಿಯಲ್ಲಿ ತಮ್ಮ ಸಮರ್ಪಣೆಯನ್ನು ಮಾಡಿಕೊಂಡಾಗ ಒಂದು ಕಿರೀಟವು ಆತನಿಗೆ ಪ್ರತ್ಯೇಕವಾಗಿ ಇಡಲ್ಪಡುತ್ತದೆ. ಕರ್ತರು ಯಾರನ್ನಾದರೂ ಕರೆದಾಗ ಅವನು ತನ್ನನ್ನು ಕರ್ತನಿಗೆ ಅರ್ಪಿಸಿಕೊಂಡು ಈ ಕರೆಯನ್ನು ಅಂಗೀಕರಿಸಿದವನಿಗೆ ಕಿರೀಟವನ್ನು ನಿಗದಿಪಡಿಸಿಲ್ಲವೆಂದು ತಿಳಿಸಲು ಅವಶ್ಯಕತೆ ಇರುತ್ತದೆ ಎಂಬುದಾಗಿ ಹೇಳುವುದು ಸರಿಯಲ್ಲ. ಆದರೆ ಕರೆಯಲ್ಪಟ್ಟ ಯಾವನಾದರೂ ಅವಿಧೇಯನಾಗಿರುವುದು ರುಜುವಾತಾಗಿ ಅವನಿಗೆ ನಿಗದಿಪಡಿಸಿದ ಕಿರೀಟವನ್ನು ಕಳೆಕೊಳ್ಳುವವರೆಗೂ ಅವನು ಕಾದಿರಬೇಕಾಗಿರುವುದು. ನಮ್ಮ ಕರ್ತನು ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡರು, ನಿನ್ನ ಜಯಮಾಲನ್ನು ಯಾರೂ ಅಪಹರಿಸಬಾರದು, ಪ್ರಕಟಣೆ 3:11 ಎಂದು ಎಚ್ಚರಿಕೆಯ ಪ್ರಬೋಧನೆ ನೀಡುವವನಾಗಿದ್ದಾನೆ. ಮಿತಿಯುಳ್ಳ ಸಂಖ್ಯೆಯ ಕಿರೀಟಗಳಿರುವುದು ಮಾತ್ರವಲ್ಲ, ಆದರೆ ಅಂತಿಮವಾಗಿ ಯುಗದ ಅಂತ್ಯದಲ್ಲಿ ಒಡಂಬಡಿಕೆ ಪ್ರಾಮಾಣಿಕರಾಗಿ ಜೀವಿಸದೆ ಹೋದವರನ್ನು ತಿರಸ್ಕರಿಸಲಾಗುವುದು ಮತ್ತು ಇತರರು ಆ ಸಮಯದಲ್ಲಿ ಕಿರೀಟಕ್ಕಾಗಿ ಕಾಯುತ್ತಿರುವುದು ಎಂಬ ಅಭಿಪ್ರಾಯವನ್ನು ಇದು ನೀಡುತ್ತದೆ. ನಮಗೆ ತಿಳಿದಿರುವಂತೆ ನಮ್ಮ ವಿಮೋಚಕನೊಂದಿಗೆ ಜೊತೆ ವಾರಸುದಾರರು ನೂತನ ಸೃಷ್ಟಿಯ ಸದಸ್ಯನೂ ಆಗುವ ಕರೆಯು 1881 ಸ್ಥಗಿತಗೊಂಡಿದೆ. ಆದರೆ ನಾವು ಗ್ರಹಿಸುವುದೇನೆಂದರೆ ವಿವಿಧ ಕ್ರೈಸ್ತ ಪಂಗಡಗಳಿಗೆ ಸೇರಿದ ಬಹಳಷ್ಟು ಜನರು, ಅಂದರೆ ಸುಮಾರು 20-30 ಸಾವಿರ ಜನರು ಆ ಸಮಯದಲ್ಲಿ ಸಂಪೂರ್ಣ ಪ್ರತಿಷ್ಠೆ ಮಾಡಿದವರಾಗಿದ್ದರು. ಅವರ ಸ್ವಯಂ ತಾಗದ ಒಡಂಬಡಿಕೆಯನ್ನು ನೆರವೇರಿಸುವಲ್ಲಿ ಅಪ್ರಾಮಾಣಿಕರಾಗಿದ್ದರು. ಅವರಲ್ಲಿ ಒಬ್ಬರ ನಂತರ ಒಬ್ಬರು ಅವರ ಪರೀಕ್ಷೆಯ ಸಂಪೂರ್ಣ ಮಟ್ಟ ತಲುಪಿದ ಮೇಲೆ ಅಪ್ರಾಮಾಣಿಕರಾಗಿ ಕಂಡು ಬಂದಲ್ಲಿ ಕರೆಯಲ್ಪಟ್ಟರು ಸಮೂಹದಿಂದ ತಿರಸ್ಕರಿಸಲಾದರು. ಅದೇ ಸಮಯದಲ್ಲಿ ಅಭಿಷೇಕ ಹೊಂದಿದ ಇತರರು ಕರೆಯ ವ್ಯಾಪ್ತಿಯಲ್ಲಿ ಇಲ್ಲವಾದರು, ಕ್ರಿಸ್ತನೊಡನೆ ಸಾಂಗತ್ಯ ಅಥವಾ ಜೊತೆ ವಾರಸುಗಾರರಾಗುವಂತೆ ಸೇರಿಸಲ್ಪಟ್ಟರು. ಅವರ ಸರದಿ ಬಂದಾಗ ಪರೀಕ್ಷೆಗೊಳಗಾಗಿ ಅನರ್ಹರೆಂದು ಕಂಡು ಬಂದಲ್ಲಿ ಅವರು ಸಹ ತಿರಸ್ಕೃತಗೊಂಡು ಅವರ ಸ್ಥಳದಲ್ಲಿ ಪ್ರತಿಷ್ಠೆಯ ಮನೋವೃತ್ತಿಯಲ್ಲಿ ಕಾಯುತ್ತಿರುವ ಬೇರೆಯವರು ಸೇರಿಸಲ್ಪಡುತ್ತಾರೆ. ಸ್ಪಷ್ಟವಾಗಿ ಈ ರೀತಿಯ ವ್ಯವಸ್ಥೆಯಿಂದಾಗಿ 1881 ಸರ್ವೇ ಸಾಮಾನ್ಯ ಕರೆ ಅಗತ್ಯತೆಯು ಕಂಡುಬರುವುದಿಲ್ಲ. ಈಗ ಸೇರಿಸಲ್ಪಡುವವರು ಸಹ 1881 ಸ್ಥಗಿತಗೊಂಡಿರುವ ಸಾಮಾನ್ಯ ಕರೆಯ ಆಹ್ವಾನವಿಲ್ಲದೆಯೇ ತಮ್ಮ ಎಲ್ಲ ಸೌಕರ್ಯಗಳನ್ನು ಅವಕಾಶಗಳನ್ನು ಹೊಂದಿಕೊಳ್ಳಬಹುದಾಗಿದೆ. ಅವಕಾಶ ಅನುಮತಿ ನೀಡಿದಾಗ ಮನವಿ ಸಲ್ಲಿಸಿ ಅವರು ಹೊರಗೆ ಹಾಕಲ್ಪಟ್ಟವರ ಸ್ಥಾನದಲ್ಲಿ ಪ್ರವೇಶ ಗಿಟ್ಟಿಸಿಕೊಂಡಿದ್ದಾರೆ. ಈ ರೀತಿಯ ಹೊರಹಾಕುವಿಕೆ ಮತ್ತು ಒಳ ಸೇರಿಸುವಿಕೆ ನೂತನ ಸೃಷ್ಟಿಯ ಕಡೆಯ ಸದಸ್ಯನು ಅರ್ಹನೆಂದು ಕಂಡು ಬರುವವರೆಗೂ ಮುಂದುವರಿಯದೆಂಬುದು ಮತ್ತು ಎಲ್ಲ ಕಿರೀಟಗಳು ಶಾಶ್ವತವಾಗಿ ಹಂಚಲ್ಪಡುತ್ತದೆ ಎಂಬುದು ನಮ್ಮ ಆಶಯವಾಗಿದೆ. ಆದರೆ ಸಹೋದರರೇ, ಈ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯವರಲ್ಲ. 1 ಥೆಸಲೋನಿಕ 5:4 ಎಂದು ಅಪೊಸ್ತಲನು ಹೇಳುತ್ತಾನೆ. ದೇವರ ವಾಕ್ಯದ ಈ ಹಿಂದಿನ ಎಲ್ಲ ಅಪೂರ್ವ ನಿದರ್ಶನಗಳ ಸಾಮರಸ್ಯದಿಂದ ನಾವು ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲಿ ಎಲ್ಲ ಯುಗದ ದೈವಿಕ ಯೋಜನೆಯ ಸಂಬಂಧಿತ ಸತ್ಯ ಜ್ಞಾನವೊಂದನ್ನು ನಂಬುವವರಾದ ನಾವು ಒಲವು ತೋರುತ್ತೇವೆ. ದೇವಕುಮಾರನ ಪ್ರಸನ್ನತೆ ಮತ್ತು ಸುಗ್ಗಿಯ ಕಾರ್ಯಗಳು ದೇವರಿಂದ ಪ್ರತಿಷ್ಠೆಗೊಂಡವರೆಲ್ಲರ ಗಮನಕ್ಕೆ ಬರುತ್ತದೆ. ಪ್ರಸ್ತುತ ಸತ್ಯವು ಪರೀಕ್ಷಾರ್ಥವಾಗಿ ಅಥವಾ ಇಲ್ಲಿ ಪ್ರತಿಷ್ಠೆಗೊಂಡವರಿಗೆ ಸಮಂಜಸವಾದ ಹೃದಯ ಪರಿಸ್ಥಿತಿಯ ಸಾಕ್ಷಿಯಾಗಿತ್ತು. ನಮ್ಮ ಕರ್ತನ ಉಪಸ್ಥಿತಿ ಮತ್ತು ಯಹೂದ್ಯ ಕಾಲದ ಸುಗ್ಗಿಯ ಸಹ ಪ್ರಥಮ ಆಗಮನ ಕಾಲದಲ್ಲಿ ಈ ಲೋಕದ ಇಸ್ರಾಯೇಲರಿಗೆ
ಒಂದು ರೀತಿಯ ಪರೀಕ್ಷೆ ಪರಿಣಮಿಸಿತ್ತು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.